Hi friends, welcome to Vishruta Creatives. Ivattin video dalli nodi ee saree nalli naavu langavanna yav riti cutting maadkobeku anta torustini. Adakku modlu yaradru nam channel na hosthagi nortta idre eegle subscribe maadkoli hagu pakkadalli iro bell icon na kuda click maadi. Hag maadodrinda nanna ella videos nimma mobile ge notification barutte. Okay friends, hagadre idralli langavanna yav riti cutting maadkobeku anta nodana. इदिके लाइनिंग नानो 4 मीटर्स तगोंडिदीनी इदरली लाइनिंग अन्ना मोदलिगे कट माड्कोंडु नंतर नावु सारीयल्लि कट माड्कोळ्ळोण लाइनिंग अल्लि मोदलिगे नावु बाडी पार्ट अन्ना कट माड्कोबेकु बाडी पार्ट गे ई रीति 4 लेयर्स इरो तर क्लाथ अन्ना हाक्कोळ्ळि ईगे 4 लेयर्स इरबेकु ई कडे केळगडे नालकु पीसु कूड़ा सेम वंदे लेंथली इरबेकु हेच्चु कड़मे इरतिरा नोड़कोळ्ळि हेच्चु कड़मे इरोदन्न कट माड्कोळ्ळि नंतर केळगडे हाफ इंच मार्जिन अन्न हाक्कोळ्ळि हाक्कोंडु निमगे बाडी पार्ट गे लेंथ एष्टु बेकु अष्टन्न इट्कोळ्ळि नानु फुली रेस्ट अस्ट इटकोता 16 अंड हाफ इधे 16 वरे इधे अर्ध इंच केळगडे मार्जिन होगुत्ते मेले अर्ध इंच होद्रे 15 वरे बरुत्ते फुल्लू कूड़ा इटकोता शोल्डर्स 6 इंचस इड्ता इदीनि हार्मोन 6 इंचस ಈ ಕಡೆಗೂ ಕೂಡ ಒಂದು ಲೈನ್ ಅನ್ನು ಹಾಕ್ಕೊಳ್ಳಿ ಎದೆ ಸುತ್ತಳತೆ 9 ವರೆ ಇದೆ ಸೊಂಟದ ಸುತ್ತಳತೆ 8 ವರೆ ಇದೆ ಅಷ್ಟಕ್ಕೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ಎರಡು ಸೈಡ್ ಕೂಡ ಮಾರ್ಕ್ ಮಾಡ್ಕೊಂಡು ಈ ಮಾರ್ಕ್ ಗಳನ್ನು ಸೇರಿಸಿಕೊಳ್ಳೋಣ ಶೋಲ್ಡರ್ಸ್ ಅಲ್ಲಿ 3 ಇಂಚಸ್ ಗೆ ಮಾರ್ಕ್ ಮಾಡ್ತಾ ಇದೀನಿ ಅಂದ್ರೆ ಸೆಂಟರ್ ಗೆ ಮಾರ್ಕ್ ಅನ್ನು ಹಾಕೊಂತಾ ಇದೀನಿ ನೆಕ್ ಲೆಂತ್ 6 ಇಂಚಸ್ ನೆಕ್ ಲೆಂತ್ ಇರ್ತಾ ಇದೀನಿ ಹಾರ್ಮೋಲಲ್ಲಿ 1.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಹಾರ್ಮೋಲ್ ಶೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಗೆ 1.5 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಇಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ನೀವು ಸೇಮ್ ರೌಂಡ್ ನೆಕ್ ಕ ಆಗಿದ್ರೆ ಹಾಗೇನೆ ಕಟ್ ಮಾಡ್ಕೊಳ್ಳಿ ನಾನು ಎರಡು ಕೂಡ ಒಂದೇ ಇಡ್ತಾ ಇದೀನಿ ಹಾರ್ಮೋಲಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇತ್ತಿದಿವಲ್ಲ ಅದನ್ನ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಕಟ್ಸ್ ಅನ್ನು ಹಾಕ್ಕೊಳ್ಳಿ ಈ ಕಡೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ ಹೀಗೆ ಕಟ್ ಮಾಡ್ಕೊಂಡ ಮೇಲೆ ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಸೆಪರೇಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಅಲ್ಲಿ ಫ್ರಂಟ್ ಶೇಪ್ ಅನ್ನು ಕಟ್ ಮಾಡ್ಕೊಳ್ಳೋಣ
ಹೀಗೆ ಕಟ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ. ಈ ಸ್ಯಾರಿಯಲ್ಲಿ ನೋಡಿ ಈ ಲೇಸ್ ಇದೆಯಲ್ವಾ, ಇದನ್ನೆಲ್ಲ ಮೊದಲಿಗೆ ಬಿಚ್ಚಿಟ್ಕೋಬೇಕು. ಲೇಸನ್ನೆಲ್ಲ ಬಿಚ್ಚಿಟ್ಕೊಂಡು ನಂತರ ನಾವು ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಡಬಲ್ ಫೋಲ್ಡಲ್ಲಿ ಪೀಸನ್ನು ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಎರಡು ಪೀಸನ್ನು ಕೂಡ ಕಟ್ ಮಾಡ್ಕೊಂಡಿದ್ದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ನಾವು ಬಾಟಮನ್ನು ಕಟ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ ಲೈನಿಂಗನ್ನು ನೋಡಿ, ಈ ರೀತಿ ಎರಡು ಫೋಲ್ಡಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಕೋನ್ ಶೇಪ್ಗೆ ಹಾಕ್ಕೋಬೇಕು. ಈ ರೀತಿ ಕೋನ್ ಶೇಪ್ಗೆ ಹಾಕ್ಕೊಂಡ್ಮೇಲೆ ನಾವೀಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕೋನ್ ಶೇಪ್ಗೆ ಹಾಕ್ಕೊಂಡಾಗ ನೋಡಿ, ಎರಡು ಫೋಲ್ಡ್ ಇದ್ದಿದ್ದು ಈಗ ಇದು ಎರಡು ಫೋಲ್ಡ್ ಇದೆ, ಇದು ಎರಡು ಫೋಲ್ಡ್ ಅಂದರೆ ನಾಲ್ಕು ಫೋಲ್ಡ್ ಆಗುತ್ತೆ. ಹೀಗೆ ಕೋನ್ ಶೇಪ್ಗೆ ಹಾಕ್ಕೊಂಡು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಬಾಡಿ ಪಾರ್ಟ್, ಇದನ್ನು ತಗೊಳ್ಳಿ. ತಗೊಂಡು ಇದನ್ನು ಇದ್ರ ಮೇಲೆ ಎಲ್ಲಿಗೆ ಬರುತ್ತೆ ಅಂತ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಎರಡು ಸೈಡು ಕೂಡ ಮಾರ್ಕ್ ಹಾಕ್ಕೊಂಡು ಈ ಕಡೆ ಈ ಕಡೆ ಎರಡು ಕಡೆ ಕೂಡ ಲೆಂತ್ ಒಂದೇ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ನೋಡಿ ಈ ಕಡೆ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಕೆಳಗಡೆಗೆ ಹಾಕ್ಕೊತಾ ಇದ್ದೀನಿ. ಎರಡು ಸೈಡು ಕೂಡ 14 inches ಇದೆ. ಈಗ ಸೆಂಟರ್ಗೂ ಕೂಡ 14 inches ಮಾರ್ಕನ್ನು ಹಾಕ್ಕೊಂಡು ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ. ಹೀಗೆ ಸೇರಿಸ್ಕೊಂಡ್ಮೇಲೆ ನಾವಿಲ್ಲಿ 8.5 inches ಮಾರ್ಜಿನ್ ಅಂದರೆ 10.5 ಇದೆ, ಇದು ಕೂಡ 10.5 ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನೋಡಿ ಇದು 11.5 ಇದೆ, ಅಂದರೆ 1 inch ಜಾಸ್ತಿ ಇದೆ ಅಂತ. ಈಗ ಇದನ್ನ ಇನ್ನೊಂಚೂರು ಮೇಲೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಈಗ 11 inch ಇದೆ, ಈಗ ಇನ್ನೊಂಚೂರು ನಾನು ಮೇಲೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈಗ 10.5 ಇದೆ, ಈ ಮೇಲೆ ಮಾರ್ಕಿಂಗೆ 10.5 ಇದೆ. ನಾವು ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿಗೆ ಬಂತು, ಯಾಕೆ ಇದು ಕಡಿಮೆ ಆಯಿತು ಅಂದರೆ, ನಾವು ರೌಂಡ್ ಶೇಪ್ ಇಟ್ಟಾಗ, ನಾವು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಾಗ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಆ ರೀತಿ ಆಗುತ್ತೆ. ಈಗ ಇದು ಕರೆಕ್ಟ್ ಮಾರ್ಕಿಂಗು, ಮೇಲೆ ಮಾರ್ಕಿಂಗ್, ಈ ರೀತಿ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಕೆಳಗಡೆ ಇದೆರಡು ಕೂಡ ರಾಂಗ್. ಹೀಗೆ ಮಾರ್ಕನ ಮಾಡ್ಕೊಂಡಿದ್ದೀನಿ. ನಾನು ಕೆಳಗಡೆದು ಅಡ್ಸ್ಬಿಟ್ಟಿದ್ದೀನಿ, ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತ. ಈಗ ಈ ಮಾರ್ಕಿಂಗ್ಗೆ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಲೆಂತನ್ನು ಕಟ್ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ, ಫೋಲ್ಡಿಂಗ್ ಹತ್ರವರೆಗೂ ಕಡಿಮೆ ಇದೆ, ಈ ಕಡೆ ಜಾಸ್ತಿ ಇದೆ. ಈ ಜಾಸ್ತಿ ಇರೋ ಕಡೆಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಮೇಲೆಯಿಂದ ಇಲ್ಲಿ ಕೆಳಗಡೆವರೆಗೂ ಟೇಪನ್ನು ಇಟ್ಕೊಳ್ಳಿ. ಇಲ್ಲಿ ಮೇಲೆಯಿಂದ ಮೂರು ಇಂಚ್ ಇದೆ, 33 inches ಮಾರ್ಕನ್ನು ಹಾಕ್ಕೊಂಡು ಸುತ್ತಲೂ ಕೂಡ ಅಷ್ಟಕ್ಕೆ ಮಾರ್ಕ್ ಹಾಕ್ಕೋಬೇಕು.
मार्क हाकु मार्क कट मे कट मेले पीस शार्टेज पीस शार्टेज ना कटिंग रीति पीस ना कट मोबू कट मेले नेक्स्ट ना मेन क्लाथ कट मोण सारी नानु नालाकु फोल्डली हाकी या सारी 4 मीटर्स बाडी पार्टन ना कट मेले एक्स्ट्रा इदी नानु 4 लेयर्स हाकी सारी फुल्लू कूड़ा नानु वंदे फ्राक स्टिच फुल सारी ना कूड़ा नालाक फोल्डली रीति फोल्ड हाकी ना कोन शेप के हाकू 8 फोल्डली आगते कोन शेप के हाकोण हीगे कोन शेप के हाकू ना आलरेडी कट मो बाटम तक लाइनिंग कट मीवल अदान लाइनिंग ना नालाक फोल्डली कट मीवी नोड़ी मेन क्लाथ 8 फोल्डल सो इन कूड़ा ना रीति सेंटर की रीति फोल्ड हाकड़ी कूड़ा 8 फोल्ड आगते मेले हाको हीगे हाकु अद अस्टे कट मोण ಹೀಗೆ ಕಟ್ ಮಾಡ್ಕೊಂಡು ಉದ್ದ ನಮಗೆ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಅನ್ನು ನಾವು 33 ಇಂಚ್ ಗೆ ಇಟ್ಕೊಂಡಿದ್ದೀವಿ ಇದನ್ನ ನಾವು ಮೇನ್ ಕ್ಲಾತ್ ಅನ್ನು ಇನ್ನು ಸ್ವಲ್ಪ ಉದ್ದನೆ ಕಟ್ ಮಾಡ್ಕೊಳ್ಳೋಣ ಮೇಲೆಯಿಂದ ಎಷ್ಟು ಉದ್ದ ಬರುತ್ತೋ ನೋಡ್ಕೊಳ್ಳಿ ಇಲ್ಲಿ ನೋಡಿ 8 ಲೇಯರ್ಸ್ ಕೂಡ ಇಲ್ಲಿವರೆಗೂ ಇದೆ ಇಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನೋಡಿ 37 ಇಂಚ್ ಇದೆ ರೌಂಡ್ ಫುಲ್ ಕೂಡ 37 ಇಂಚ್ ಗೆ ಮಾರ್ಕ್ ಹಾಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ ರೌಂಡ್ ಫುಲ್ 37 ಇಂಚ್ ಗೆ ಈ ರೀತಿ ಮಾರ್ಕ್ ಅನ್ನು ಹಾಕೊಂಡಿದ್ದೀನಿ ಈಗಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ನಿಮಗೆ ಇನ್ನು ಉದ್ದ ಬೇಕು ಅಂದ್ರೆ ನೋಡಿ ಆ ಕಡೆ ಉದ್ದ ಇರುತ್ತೆ ಈ ಕಡೆಗೆ ಪೀಸ್ ಅನ್ನು ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ ನಾನು ಇಷ್ಟಕ್ಕೆ ಕಟ್ ಮಾಡ್ಕೊಂತಾ ಇದೀನಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡ ಮೇಲೆ ನಾವು ಇನ್ನು ಸ್ಲೀವ್ಸ್ ಇದಕ್ಕೆ ಕಟ್ ಮಾಡಿಲ್ಲ ಅಲ್ವಾ ಸ್ಲೀವ್ಸ್ ಗೆ ನೋಡಿ ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಡಿಸೈನರ್ ಸ್ಲೀವ್ಸ್ ಅನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಇದು ನಾವು ಮೇನ್ ಕ್ಲಾತ್ ಲೈನಿಂಗ್ ಬಾಡಿ ಪಾರ್ಟ್ ಬಾಟಮ್ ಎಲ್ಲಾ ಕೂಡ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ